हाय फ्रेंड्स, वेलकम बैक टू माय चैनल एक्सप्लोर विद सुचेता। नानिवत्तु स्पेशल डिफरेंट आगिरोंता ब्रेकफास्ट रेसिपी सबस्के सोप्पिन रवा इड्ली माडोदु हेंगे अंत तोरिस्ता इदीनि। दिल लीफ रवा इड्ली वीडियोन स्किप माडदले कंप्लीट आगि नोडि डीटेल रेसिपी गे। नीवु नन्न चानल ना फस्ट टाइम नोड्ता इद्रे नीवु इन्न नन्न चानल गे सब्सक्राइब आगिल्ल अंद्रे सब्सक्राइब आगि मत्ते पक्कदल्ले इरो बेल ऐकॉन प्रेस माडि। आग नान यावुदे वीडियोस पब्लिश माडिद्रे नोटिफिकेशन बरुत्ते। वीडियोस ना लाइक माडि निम्म फ्रेंड्स जोतेगू शेर माडि। नान इवाग ओंद प्यान तगोंडिदीनि, अदक्के स्वल्प एण्णे हाकोता इदीनि। ईग एण्णे बिसि आदमेले स्वल्प सासिवे, ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಕಡಲೆ ಬೇಳೆ, ಕಡಲೆ ಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಗೆ ಚೇಂಜ್ ಆಗಲಿ, ಈಗ ಕಟ್ ಮಾಡಿ ಇಟ್ಕೊಂಡಿರುವಂತ ಮೂರು ಹಸಿರು ಮೆಣಸಿನಕಾಯಿನ ಹಾಕೊಂಡಿದ್ದೀನಿ, ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ನೋಡಬಹುದು ನೀವು ಈಗ ಕಡಲೆಬೇಳೆ ಹಸಿರು ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗಿದೆ। ಈಗ ನಾನು ಇದಕ್ಕೆ ಬೆಂಗಳೂರು ರವೆ ಆಡ್ ಮಾಡ್ತಿದ್ದೀನಿ। ನಾನು ಇವತ್ತು 1.5 ಕಪ್ಸ್ ಬೆಂಗಳೂರು ರವೆ ಹಾಕ್ತಾ ಇದ್ದೀನಿ। ಇದರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ತಿದ್ದೀನಿ। ಸ್ವಲ್ಪ ಎಣ್ಣೆ ಇನ್ನ ಬೇಕು ಅನಿಸ್ತಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ। ನೀವು ಕ್ವಾಂಟಿಟಿ ಎಷ್ಟು ಮಾಡ್ತಿದ್ದೀರಾ ಅಷ್ಟು ನೋಡ್ಕೊಂಡು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ। ರವೆನ ನಾವು ಸ್ವಲ್ಪ ಚೆನ್ನಾಗಿ ಉರ್ಕೋಬೇಕಾಗುತ್ತೆ, ಅದರಿಂದ ಒಂದು ಘಮ ಬರೋ ತನಕ ಅದನ್ನ ಚೆನ್ನಾಗಿ ಉರ್ಕೋಬೇಕು। ಉರ್ಕೊಂಡಿದ್ದಾದ್ಮೇಲೆ ತೋರಿಸ್ತೀನಿ। ಈಗ ಇಲ್ಲಿ ರವೆ ಉರ್ಕೊಂಡಿದ್ದಾಗಿದೆ, ಘಮ ಬರ್ತಾ ಇದೆ ಅನ್ನುವಾಗ ಇದನ್ನ ಆಫ್ ಮಾಡ್ಕೊಳ್ಳಿ। ಈಗ ನಾನಿಲ್ಲಿ ಒಂದು ಸಪ್ರೇಟ್ ಬೌಲಿಗೆ ಉರ್ಕೊಂಡಿರೋದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ, ಅದು ಕೂಲ್ ಆಗಲಿ ಅಂತ। ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ತಿದ್ದೀನಿ। ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಇರಲಿ, ಆಗ ಚೆನ್ನಾಗಾಗುತ್ತೆ ಟೇಸ್ಟ್। ಈಗ ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೋತೀನಿ। ಸ್ವಲ್ಪ 1/4 ಸ್ಪೂನ್ ಅಷ್ಟು ಶುಗರ್ ಹಾಕ್ತಿದ್ದೀನಿ, ಆಗ ನಾವು ಕೊತ್ತಂಬರಿ ಸೊಪ್ಪಲ್ಲಿ ಏನು ಹಾಕಿರ್ತೀವಿ ಅದ್ರ ಕಲರ್ ಚೇಂಜ್ ಆಗಲ್ಲ। ನಾನಿವಾಗ ಇಡ್ಲಿ ಸ್ಟ್ಯಾಂಡ್ಸ್ನೆಲ್ಲ ಆಯಿಲಿಂದ ಗ್ರೀಸ್ ಮಾಡ್ಕೋತಾ ಇದ್ದೀನಿ। ಇವಾಗ ಗ್ರೀಸ್ ಮಾಡ್ಕೊಂಡಿರೋ ಇಡ್ಲಿ ಸ್ಟ್ಯಾಂಡ್ಸ್ಗೆ ಈ ಥರ ಕ್ಯಾಶ್ಯೂಸ್ನ ಇಟ್ಟಿದ್ದೀನಿ, ಇದು ಆಪ್ಷನಲ್, ನೀವು ಬೇಕಾದರೆ ಇಡ್ಬೋದು ಇಲ್ಲಾಂದರೆ ಬಿಡ್ಬೋದು। ನಾನಿಲ್ಲಿ ಇವತ್ತು ಮನೇಲಿ ಮಾಡ್ಕೊಂಡಿರೋಂಥ ಸ್ವಲ್ಪ ಮೊಸರು ಯೂಸ್ ಮಾಡ್ತಿದ್ದೀನಿ, ಅದ್ರ ಜೊತೆಗೆ ನಂದಿನಿ ಕರ್ಡ್ನು ಯೂಸ್ ಮಾಡ್ತಿದ್ದೀನಿ। ನಿಮ್ಮ ಮನೇಲಿ ಯಾವುದಿರುತ್ತೆ ಆ ಕರ್ಡ್ನ ಯೂಸ್ ಮಾಡಿ। ಈಗ ಎರಡು ಮೊಸರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ। ಸ್ವಲ್ಪ ನೀರು ಹಾಕೋತಾ ಇದ್ದೀನಿ। ತುಂಬ ಗಟ್ಟಿ ಮೊಸರಾದರೆ ಅದು ಚೆನ್ನಾಗಿ ಮಿಕ್ಸ್ ಆಗಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೀನಿ। ಈಗ ನಾವು ಮಾಡಿಟ್ಕೊಂಡಿರುವಂಥ ರವೆ ಮಿಕ್ಸರ್ಗೆ ಮಿಕ್ಸ್ ಮಾಡ್ಕೊಂಡಿರೋಂಥ ಮೊಸರು ಆ್ಯಡ್ ಮಾಡ್ತಿದ್ದೀನಿ। ಇದು ನಾರ್ಮಲ್ ಇಡ್ಲಿ ಹಿಟ್ಟೆಲ್ಲ ನಾವು ಯಾವ ಅದಕ್ಕೆ ರೆಡಿ ಮಾಡ್ಕೋತೀವಿ ಅದೇ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು। ಈಗ ನಾನು ರೆಗ್ಯುಲರ್ ಕುಕ್ಕಿಂಗ್ ಸೋಡಾ ಯೂಸ್ ಮಾಡ್ತಿದ್ದೀನಿ, ರವೆ ಇಡ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಸೋಡಾ ಬೇಕಾಗುತ್ತೆ। ನಾನು ಇವತ್ತು 1/4 ಸ್ಪೂನಷ್ಟು ಸೋಡಾ ಹಾಕಿದ್ದೀನಿ।
ಈಗ ಸೋಡಾ ಹಾಕಿದ ಮೇಲೆ ಮತ್ತೆ ಮಿಕ್ಸ್ ಮಾಡೋಣ. ಈಗ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದನ್ನ ಒಂದು 5 ಮಿನಿಟ್ಸ್ ನೆನೆಯೋದಕ್ಕೆ ಬಿಟ್ಕೊತೀನಿ. ನೋಡ್ಬೋದು ಈಗ ನೀವು ರವೆ ಇಡ್ಲಿ ಬ್ಯಾಟರ್ ಈ ಅದದಲ್ಲಿದೆ, ತುಂಬ ತೆಳ್ಳಗೂ ಇಲ್ಲ ತುಂಬ ಗಟ್ಟಿಗೂ ಇಲ್ಲ. ಇವಾಗ ನಾನು ಗ್ರೀಸ್ ಮಾಡಿ ಗೋಡಂಬಿ ಇಟ್ಕೊಂಡಿರೋಂಥ ಇಡ್ಲಿ ಸ್ಟ್ಯಾಂಡ್ ಮೇಲೆ ಸಬಸ್ಗೆ ಸೊಪ್ಪನ್ನ ಉದುರಿಸ್ಕೊತಿದ್ದೀನಿ. ಇವತ್ತು ಸ್ಪೆಷಲ್ಲಾಗಿ ಸಬಸ್ಗೆ ಸೊಪ್ಪಿನ ರವೆ ಇಡ್ಲಿ ಮಾಡ್ತಿರೋದ್ರಿಂದ ಸಬಸ್ಗೆ ಸೊಪ್ಪು ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ರವೆ ಇಡ್ಲಿ ಬ್ಯಾಟರ್ ಜೊತೆಗೆ ಮಿಕ್ಸ್ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಮೇಲೆ ಕೂಡ ಉದುರಿಸ್ಕೋಬೋದು. ಫೈವ್ ಮಿನಿಟ್ಸ್ ಆದಮೇಲೆ ನಿಮಗೆ ಸ್ವಲ್ಪ ಹಿಟ್ಟು ದಪ್ಪ ಆಯಿತು ಗಟ್ಟಿ ಆಯಿತು ಅನಿಸಿದ್ರೆ ಸ್ವಲ್ಪ ಮೊಸರು ಮತ್ತೆ ಮಿಕ್ಸ್ ಮಾಡ್ಕೋಬೋದು. ನಾನು ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತಿದ್ದೀನಿ. ನಾನಿವತ್ತು ಇದ್ರ ಜೊತೆಗೆ ಬಾಂಬೆ ಸಾಗು ಮಾಡ್ತಿದ್ದೀನಿ. ಬಾಂಬೆ ಸಾಗು ರೆಸಿಪಿ ನಾನು ಇವತ್ತು ತೋರಿಸ್ತಿಲ್ಲ, ಮುಂಚೆ ಸುಮಾರು ಸಲ ತೋರಿಸಿದ್ದೀನಿ. ನನ್ನ ಚಾನಲ್ನ ಚೆಕ್ ಮಾಡಿ ಆಗ ನಿಮಗೆ ರೆಸಿಪಿ ಸಿಗುತ್ತೆ. ಈಗ ನಾವು ಮಾಡಿಟ್ಕೊಂಡಿರೋ ರವೆ ಇಡ್ಲಿ ಬ್ಯಾಟರ್ನ ಪ್ರಿಪೇರ್ ಮಾಡಿಟ್ಕೊಂಡಿರೋ ಇಡ್ಲಿ ಸ್ಟ್ಯಾಂಡ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ. ಈ ಥರ ಎಲ್ಲ ಇಡ್ಲಿ ಪ್ಲೇಟ್ಸ್ಗೂ ಹಾಕ್ಕೊಂಡಿದ್ದಾದಮೇಲೆ ತೋರಿಸ್ತೀನಿ. ಈಗ ನಾನು ಇಲ್ಲಿ ಥರ ಇಡ್ಲಿ ಸ್ಟ್ಯಾಂಡ್ಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ವಾಟರ್ ಬಾಯ್ಲ್ ಆಗ್ತಾ ಇದೆ. ನಾನು ಇವಾಗ ಇದ್ರೊಳಗೆ ಇಟ್ಬಿಟ್ಟು 12 to 15 ಮಿನಿಟ್ಸ್ ಇದನ್ನ ಸ್ಟೀಮ್ ಕುಕ್ ಮಾಡ್ತೀನಿ. ನೋಡಿ ಕುಕ್ಕರ್ ಲಿಡ್ ಓಪನ್ ಮಾಡಿದ್ದೀನಿ. ಈ ಥರ ಮುಟ್ಟಿ ನೋಡಿದ್ರೆ ನಮ್ಮ ಕೈಗೆ ಅದೇನು ಸ್ಟಿಕ್ ಆಗಬಾರ್ದು, ಆಗ ರವೆ ಇಡ್ಲಿ ಚೆನ್ನಾಗಿ ಕುಕ್ ಆಗಿದೆ ಅಂತ. ಮತ್ತು ನೀವು ಕ್ವಾಂಟಿಟಿ ನೋಡ್ಬೋದು ರೈಸ್ ಆಗಿದೆ, ಇಲ್ಲಾಂದರೆ ಈ ಥರ ಸ್ಪೂನ್ ಅಥವಾ ಚಾಕು ತೊಗೊಂಡು ಹಿಂಗೆ ಹಾಕಿ ನೋಡಿದ್ರು ಅದಕ್ಕೇನು ಸ್ಟಿಕ್ ಆಗಬಾರ್ದು. ಈಗ ಇದನ್ನ ನಾನು ಹೊರಗೆ ತೆಗೆದ್ಬಿಟ್ಟು 2 ಮಿನಿಟ್ಸ್ ಕೂಲ್ ಆಗಲಿಕ್ಕೆ ಬಿಡ್ತೀನಿ. ನೋಡ್ಬೋದು ನೀವು ಎಲ್ಲ ಇಡ್ಲಿಗಳು ಕ್ವಾಂಟಿಟಿ ರೈಸ್ ಆಗಿದೆ, ನಾವು ಇಷ್ಟೊಂದು ಹಾಕೇ ಇರಲಿಲ್ಲ, ಅದೆಲ್ಲ ಉಬ್ಬಿದೆ. ನೋಡಿ ಈಗ ನಾನು ಇಡ್ಲಿನ ತೆಗಿತಾ ಇದ್ದೀನಿ. ನೋಡ್ಬೋದು ನೀವೀಗ ದಿಲ್ ಲೀಫ್ ರವಾ ಇಡ್ಲಿ, ಸಬಸ್ಗೆ ಸೊಪ್ಪಿನ ರವಾ ಇಡ್ಲಿ, ಸ್ಪೆಷಲ್ ವೆರೈಟಿ ಆಫ್ ರವಾ ಇಡ್ಲಿ, ಈಸಿಯಾಗಿ ಮನೇಲೇ ಹೆಂಗೆ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ನಿಮಗೂ ಇವತ್ತಿನ ನನ್ನ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೀವಿನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಗ ನಾನು ಯಾವುದೇ ವೀಡಿಯೋಸ್ ಪಬ್ಲಿಷ್ ಮಾಡಿದ್ರೂ ನೋಟಿಫಿಕೇಷನ್ ಬರುತ್ತೆ. ವೀಡಿಯೋಸ್ನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.